ಅಸೋಸಿಯೇಷನ್ ನಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗಿತ್ತು 17/11/2020 ರಂದು ಕ್ರೈಮ್ ನಂಬರ್ 315/2020 ಇದರಲ್ಲಿ ಏನಾಗಿತ್ತು ಅಂದ್ರೆ ಒಂದು ಸುಮಾರು ಮಧ್ಯಾಹ್ನ 2 ಗಂಟೆ ಆಗಿ ಒಂದು ಬರಿ ಬಾಡಿ ಟಾರ್ಸೋ ಪಾರ್ಟ್ ಮಾತ್ರ ಸಿಕ್ಕಿತ್ತು ಅದರ ಮೇಲ್ಗಡೆ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿತ್ತು ಎಫ್ಐಆರ್ ಏನು ಅಂದ್ರೆ ಹಿಂಗ ಯಾರೋ ಮರ್ಡರ್ ಮಾಡಿ ಬಾಡಿನ ಡಿಸ್ಪೋಸ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳಿ ಒಂದು ಈ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಕೆಆರ್ಪೇಟೆ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ತದನಂತರ ಮಾರ್ನೇ ದಿನ ಬೇರೆ ಬಿಡಿ ಭಾಗಗಳು ಕೈಗಳು ಕಾಲುಗಳು ತಲೆಯೆಲ್ಲ ಮಾರ್ನೇ ದಿನ ಸಿಕ್ತು ಇಲ್ಲಿವರೆಗೂ ಟಿಲ್ ರೀಸೆಂಟ್ಲಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹಿಂದೆ ಎಫ್ಐಆರ್ ಪಿಎಸ್ಐ ಸುರೇಶ್ ರಿಜಿಸ್ಟರ್ ಮಾಡಿ ತದನಂತರ ಸಿಪಿಐ ದೀಪಕ್ ಅವರು ಇದನ್ನ ತನಿಖೆ ನಡೆಸ್ತಾ ಬಂದಿರ್ತಾರೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಇದನ್ನ ಪತ್ತೆ ಹಚ್ಚಕ್ಕೆ ಬಿಕಾಸ್ ಇದು ಅನ್ಐಡೆಂಟಿಫೈಡ್ ಆಗಿ ಉಳಿದಿತ್ತು ಇದನ್ನ ಲುಕ್ ಔಟ್ ನೋಟಿಸ್ ಕೊಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ ಗಳಿಗೆಲ್ಲ ಕಳಿಸಿ ಪ್ರಯತ್ನ ಮಾಡಿ ತಿಳಿಸಿದ್ದ ಟಿಲ್ ರೀಸೆಂಟ್ಲಿ ಇದು ಪತ್ತೆ ಆಗಿರಲಿಲ್ಲ ಅಲ್ಲಿ ಮನೆ ಕಡೆಯವರಿಗೂ ತಂದೆಗೆ ಪ್ರತಿ ಸತಿ ಮನೆಗೆ ಫೋನ್ ಮಾಡಿದಾಗ ಅಲ್ಲಿ ಹೋಗಿದ್ದಾರೆ ಬಿಕಾಸ್ ಈ ಲೇಡಿ ದೇನ್ ಕೆಲಸ ಆಯ್ತು ಅಂದ್ರೆ ಕಬ್ಬು ಕಡಿಯೋ ಕೆಲಸ ಆಯ್ತು ಸೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದರಿಂದ ಪ್ರತಿ ಸತಿ ಯಾವುದೋ ಒಂದು ಕಾರಣ ಇರ್ತೋ ಇಕ್ಕೆ ಫೋನ್ ಗೆ ಸಿಗ್ತಾ ಇರಲಿಲ್ಲ ಸೋ ಆ ರೀಸನ್ ಗೆ ಕಾದ್ರು ಕಾದ್ರು ಇಕ್ಕೆ ಏನು ಗೊತ್ತಾಗಲಿಲ್ಲ ತಂದೆ ಈ ತಿಂಗಳ 2ನೇ ತಾರೀಕು ಬಂದು ಒಂದು ಮಿಸ್ಸಿಂಗ್ ಕೇಸ್ ಪಂಡಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತಾರೆ ಆ ಮಿಸ್ಸಿಂಗ್ ಕೇಸ್ ಪಂಡಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಾಗ ಈ ಹುಡುಗಿ ಫೋಟೋ ಸಮೇತ ಎಲ್ಲ ಕೊಟ್ಟಾಗ ಇವರು ಆ ಪೊಲೀಸ್ ಸ್ಟೇಷನ್ ಅವರು ಸಿಬಿಐ ಗೆ ಇದರ ಬಗ್ಗೆ ಹಂಚಿಕೊಳ್ತಾರೆ ಈ ತರ ಒಂದು ಮಿಸ್ಸಿಂಗ್ ಕೇಸ್ ನಮ್ಮಲ್ಲಿ ಇದಾಗಿದೆ ನೋಡಿ ನಿಮ್ಮ ಸಿಕ್ಕಿರೋ ಬಾಡಿಗೆ ಏನಾದರೂ ಇದಾಗುತ್ತ ಅಂತ ಅದರ ಮೇರೆಗೆ ಸಿಬಿಐ ಅವರು ಅದನ್ನ ಚೆಕ್ ಮಾಡಿದಾಗ ಬಿಕಾಸ್ ನಮಗೆ ಬಾಡಿ ತಲೆ ಯಾವಾಗ ಸಿಕ್ತು ಎರಡನೇ ದಿನಾನೇ ಸಿಕ್ತಲ್ಲ ಫೀಚರ್ಸ್ ವೇ ಕ್ವೈಟ್ ಕ್ಲಿಯರ್ ಅಂದ್ರೆ ಯೂಶುವಲಿ ನೀರಲ್ಲೆಲ್ಲ ಸಿಕ್ಕಾಗ ಬಾಡಿ ಡಿಕಂಪೋಸ್ ಆಗುತ್ತೆ ಬಟ್ ಇದರಲ್ಲಿ ಫೀಚರ್ಸ್ ಎಲ್ಲ ಕ್ಲಿಯರ್ ಆಗಿತ್ತು ಕಟ್ ಮಾಡಿದ್ರು ಬರೇ ತಲೆ ಸಿಕ್ಕಿದ್ರು ಫೀಚರ್ಸ್ ಕ್ಲಿಯರ್ ಆಗಿದ್ದರಿಂದ ಐಡೆಂಟಿಫೈ ಮೇಲ್ ನೋಟಕ್ಕೆ ಐಡೆಂಟಿಫೈ ಆಯಿತು ತದನಂತರ ತಂದೆಗೆ ಅವರಿಗೆಲ್ಲ ತೋರಿಸಿದಾಗ ಅಂಡ್ ಮೋರ್ ಓವರ್ ದೇರ್ ವಾಸ್ ಒನ್ ಐಡೆಂಟಿಫಿಕೇಶನ್ ಮಾರ್ಕ್ ಆಲ್ಸೋ ಆಕೆ ಬಲಗೈ ತಮ್ಮ ಕೆಳಗಡೆ ಒಂದು ಫಿಶ್ ಟ್ಯಾಟೂ ಇತ್ತು ಸೊ ದಟ್ ವಾಸ್ ಒನ್ ಐಡೆಂಟಿಫಿಕೇಶನ್ ಮಾರ್ಕ್ ಮತ್ತೆ ಚೆಹರೆ ಹೋಲಿಕೆ ಮೇರೆಗೆ ಅವರ ತಂದೆನ ಬಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇರೆಗೆ ವಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದರೆ ಮಾಡಿದಾಗ ಇದು ಗೊತ್ತಾಗಿದೆ ಅವರ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ಅವರ ಬಾವ ಇಬ್ಬರು ಸೇರಿಕೊಂಡು ಇದು ಕೃತ್ಯದ ಎಸಗಿರ್ತಾರೆ ಅಂತ ಹೇಳಿ ಇದು ಘಟನೆ ಆದಾಗ ಅವ್ರ ಹಸ್ಬೆಂಡ್ ಈಕೆ ಕ್ಯಾರೆಕ್ಟರ್ ಬಗ್ಗೆ ಶಂಕೆ ಪಟ್ಟು ಮದುವೆ ಆಗಿ 9 ವರ್ಷ ಆಗುತ್ತೆ 3 ಜನ ಮಕ್ಕಳು ಇರ್ತಾರೆ ಆದರೂ ಸಹಿತ ಹಲವಾರು ಬಾರಿ ಈಕೆ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಅನ್ನೋ ಶಂಕೆ ಮೇರೆಗೆ ಈಕೆನ ಕರ್ಕೊಂಡು ಹೋಗಿರುವ ಆ ದಿನ 17ನೇ ತಾರೀಕು ಆ ಕೋಪಕ್ಕೆ ಅವರು ಕಬ್ಬು ಕಡಿತಾರಲ್ಲ ಮಚ್ಚಲಿ ಆ ಮಚ್ಚಲಿ ಅವನ್ನ ಬಿಡಿ ಬಿಡಿಯಾಗಿ ಕಡೆದು ಹಾಕ್ಬಿಟ್ಟು ಒಂದು ಗೋಣಿಚೀಲದಲ್ಲಿ ಹಾಕೊಂಡು ಅವರ ಟೆಂಟ್ ಅಲ್ಲಿ ಮಾಡಿರ್ತಾರೆ ಆ ಊರಲ್ಲಿ ಆ ಟೆಂಟ್ ಇಂದ 3 ಕಿಲೋಮೀಟರ್ ದೂರದಲ್ಲಿ ಈ ಕೃತ್ಯನ ಹೆಸರುಬಿಟ್ಟು ತದನಂತರ ಗೋಣಿಚೀಲದಲ್ಲಿ ಹಾಕೊಂಡು ಮೊಪೆಟ್ ಗಾಡಿ ಯೂಸ್ ಟು ವೆಹಿಕಲ್ಸ್ ಇನ್ ಮೊಪೆಟ್ ಗಾಡಿಯಲ್ಲಿ ಆ ಚೀಲನ ತಗೊಂಡು ಪತ್ರದಲ್ಲಿರುವ ಉಳೆಗೆ ಎಸೆತಾರೆ ಭಾಗವಾಗಿ ಎಸ್ಬಿಟ್ಟು